ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಹೊಸ ಅಪ್ಡೇಟ್ಗೆ ಸ್ವಾಗತ. ಇಂಥವರಿಗೆ ರೇಷನ್ ಕಾರ್ಡ್ ರದ್ದಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಹೌದಾ? ಏನು ಸುದ್ದಿ? ಯಾಕೆ ಸಿಗೋದಿಲ್ಲ? ಜೊತೆಗೆ ಸರ್ಕಾರದ ಯಾವುದೇ ಸೌಲಭ್ಯ ಕೂಡ ಸಿಗೋದಿಲ್ಲ. ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ದಾರೆ, ಸಬ್ಸ್ಕ್ರೈಬ್ ಏನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನಿಮಗೆ ಯಾರು BPL ರೇಷನ್ ಕಾರ್ಡ್ ಹೊಂದಿದ್ದಾರೆ ಅಂಥವರು 6 ತಿಂಗಳಿಂದ ಯಾರೂ ರೇಷನ್ ಖರೀದಿ ಮಾಡಿಲ್ಲ, ಅಂದರೆ ಯಾರು ಕಳೆದ 6 ತಿಂಗಳಿಂದ ಯಾವುದೇ ರೀತಿ ರೇಷನ್ನು ಕೂಡ ಪಡೆದುಕೊಂಡಿಲ್ಲ, ರೇಷನ್ ಕಾರ್ಡ್ ಇದೆ ಬಟ್ ರೇಷನ್ನು ಕೂಡ ಪಡೆದುಕೊಂಡಿಲ್ಲ, ಅಂಥವ್ರದ್ದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡೋಕ್ಕೆ ಸರ್ಕಾರ ತೀರ್ಮಾನ ಕೂಡ ಕೈಗೊಂಡಿದೆ. ಸಾಕಷ್ಟು ಹಲವು ಯೋಜನೆಗಳು ರೇಷನ್ ಕಾರ್ಡ್ ಇದ್ರೇ ಬರೋದು, ಅದರಲ್ಲೂ ಗ್ಯಾರಂಟಿ ಅಂದರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಹೊಂದಿರಲೇಬೇಕಾಗುತ್ತೆ. ಕೆಲವೊಮ್ಮೆ ನಮಗೆ ಸುಲಭವಾಗಿ ಸಿಕ್ಕಿದ್ದಕ್ಕೆ ಬೆಲೆ ಇರೋದಿಲ್ಲ ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳ್ತೀನಿ. ಬಡತನ ಕೆಳಗಿಂತ ಇರೋರಿಗೆ ಜನರ ಹಸಿವು ಒಣಗಿಸೋಕೆ ಈ ರೇಷನ್ ಕಾರ್ಡನ್ನು ಕೂಡ ತಂದಿದ್ದಾರೆ. ಯಾರು ಕಳೆದ 6 ತಿಂಗಳಲ್ಲಿ ಯಾವುದೇ ರೇಷನ್ನನ್ನು ಪಡೆದುಕೊಂಡಿಲ್ಲ ಅದು ರದ್ದಾಗುತ್ತೆ, ಜೊತೆಗೆ ಸರ್ಕಾರದ ಯೋಜನೆಗೂ ಕೂಡ ರದ್ದಾಗುತ್ತೆ. ದಯವಿಟ್ಟು ಇದನ್ನು ಇದು ಮಾಡಿ. ಕಾರ್ಡ್ ಇದ್ದು ಬಳಸ್ಕೊಂಡಿಲ್ವಾ? ಹೌದು, ಎಷ್ಟೋ ಜನರಿಗೆ ಊಟಕ್ಕೆಲ್ಲ ತೊಂದರೆ ಆಗಿರುತ್ತೆ, ರೇಷನ್ ಕಾರ್ಡ್ ಇದ್ದರೆ ಉಚಿತವಾಗಿ ಪಡಿತರ ಸಿಗುತ್ತೆ. ಆದರೆ ಎಷ್ಟೋ ಜನ ರೇಷನ್ ಕಾರ್ಡ್ ಹೊಂದಿದ್ರು ಕೂಡ ಕಳೆದ 6 ತಿಂಗಳಿಂದ ಯಾವುದೇ ರೀತಿ ರೇಷನನ್ನು ಕೂಡ ಖರೀದಿ ಮಾಡ್ತಾ ಇರೋರಿಗೆ ಅಂಥವರಿಗೆ ಕ್ಯಾನ್ಸಲ್ ಮಾಡುತ್ತೆ. BPL ರೇಷನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರ 5 KG ಕೊಡುತ್ತೆ, ಅದೇ ರೀತಿ ರಾಜ್ಯ ಸರ್ಕಾರ 5 KG ಅಕ್ಕಿ ಬದಲು ಹಣ ಕೊಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಇದು ಬಳಕೆ ಮಾಡ್ಕೊಳ್ತಿಲ್ಲ, ಎಷ್ಟೋ ಜನ ಇದನ್ನು ಯುಟಿಲೈಸ್ ಮಾಡ್ಕೊಳ್ತಿಲ್ಲ. ಯಾರಿಗೆ ಅಗತ್ಯ ಇದೆಯೋ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ, ಯಾರಿಗೆ ಅಗತ್ಯ ಇಲ್ಲ ಅವರು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಹೀಗಾಗಿ ಇದನ್ನು ನಾವು ರದ್ದುಪಡಿಸ್ತೀವಿ, ಅವರಿಗೆ ಅಗತ್ಯತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟು ರಾಜ್ಯದಲ್ಲಿ ಬರೋಬ್ಬರಿ 3.26 ಲ್ಯಾಕ್ ಪಡಿತರ ಚೀಟಿಗಳು ಕಳೆದ 6 ತಿಂಗಳು ಅವರು ಕೂಡ ಏನು ಕೂಡ ತೊಗೊಂಡಿಲ್ಲ. 3.5 ಲಕ್ಷ ಜನ ಯಾವುದೇ ರೀತಿ ರೇಷನ್ ಕೂಡ ಕಳೆದ 6 ತಿಂಗಳು ತೊಗೊಂಡಿಲ್ಲ. ಅವ್ರದ್ದೆಲ್ಲ ಫುಲ್ ರದ್ದು ಮಾಡಿ ಕ್ಯಾನ್ಸಲ್ ಮಾಡಾಕ್ತಾರೆ. ಅವರಿಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯಾವ ಯೋಜನೆ ಕೂಡ ಬರೋದಿಲ್ಲ, ಅದಕ್ಕೋಸ್ಕರ ಇದು ಮ್ಯಾಂಡೇಟರಿ ಆಗಿರುತ್ತೆ. ದಯವಿಟ್ಟು ಯಾರು ಈ ರೀತಿ ರೇಷನ್ ತೊಗೊಂಡಿಲ್ಲವೋ ಅಥವಾ ಬೇರೆ ಊರಲ್ಲಿದ್ದಿರೋ ಬೇರೆ ಕಡೆ ಶಿಫ್ಟ್ ಆಗಿದ್ದಿರೋ ಇನ್ನೂ ಕೂಡ ಚೇಂಜಸ್ ಮಾಡ್ಕೊಂಡಿಲ್ವೋ, ಈ ರೀತಿ ಸಮಸ್ಯೆ ಇದ್ದರೆ ದಯವಿಟ್ಟು ಬೇಗ ಅಪ್ರೋಚ್ ಮಾಡಿಕೊಂಡು ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ನಮ್ಮ ರೇಷನ್ ಕಾರ್ಡ್ ರದ್ದಾದರೆ ನಿಮಗೆ ಯಾವುದೇ ರೀತಿ ಯೋಜನೆಗಳು ಕೂಡ ಅರ್ಹ ಇರೋದಿಲ್ಲ, ಸ್ಕೀಮ್ಸ್ ಅಂಡರ್ ನೀವು ಕೂಡ ಬರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಟಿಲ್ ಎಂಡ್ ಇದೇ ರೀತಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.